ಎಂ ಗಾತ ಏಳು ಬಾಗಿಸು ಒಂಬತ್ತು ಬೈ ಎಂ ಗಾತ ಒಂದು ಬಾಗಿಸು ಮೂರು ಇಸ್ ಈಕ್ವಲ್ ಟು ಎಂ ಗಾತ ಕೆ ಬೈ ನೈನ್ ಎಂ ಗ್ರೇಟರ್ ದಾನ್ ಜೀರೋ ಆದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಸಿಂಪ್ಲಿಫೈಯಿಂಗ್ ಎ ಕೋಶಂಟ್ ಆಫ್ ಪವರ್ಸ್ ಇಲ್ಲಿ ಪವರ್ನ ಒಂದು ಕೋಶನ್ಸ್ ನಾವು ಇಲ್ಲಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ ನಮ್ಗೆ ಈಗಾಗಲೇ ಗೊತ್ತಿದೆ ಎಕ್ಸರಗಾತ ಎ ಡಿವೈಡೆಡ್ ಬೈ ಎಕ್ಸರಗಾತ ಬಿ ಎ ಅಗಾತ ಎಮ್ ಡಿವೈಡೆಡ್ ಬೈ ಎ ಎ ಎನ್ ಇಸ್ ಈಕ್ವಲ್ ಟು ಎಗಾತ ಎಮ್ ಮೈನಸ್ ಎನ್ ಅಂದರೆ ಎಕ್ಸರಗಾತ ಎ ಮೈನಸ್ ಬಿ ಅಂದರೆ ಈ ಒಂದು ಗಾತಾಂಕದ ನಿಯಮಗಳನ್ನು ಉಪಯೋಗಿಸ್ಕೊಂಡು ಈ ಲೆಕ್ಕವನ್ನು ನಾವು ಬಿಡಿಸಬೇಕಾಗತ್ತೆ ಈಗ ಎಕ್ಸರಗಾತ ಎ ಡಿವೈಡೆಡ್ ಬೈ ಎಕ್ಸರಗಾತ ಬಿ ಇಸ್ ಈಕ್ವಲ್ ಟು ಎಕ್ಸರಗಾತ ಎಂಟು ಒಂದು ಬಾಗಿಸು ಎಕ್ಸರಗಾತ ಬಿ ಅಂತ ನಾವಿಲ್ಲಿ ಬರ್ಕೊಳ್ಬಹುದಾಗಿದೆ ದಡ್ಸ್ ಈಕ್ವಲ್ ಟು ಎಕ್ಸರಘಾತ ಎ ಇಂಟು ಎಕ್ಸರಘಾತ ಮೈನಸ್ ಬಿ ಅಂದರೆ ಎ ಅಗಾತ ಎಮ್ ಇಂಟು ಎ ಅಗಾತ ಎನ್ ಇಸ್ಕೊಟ್ಟು ಎ ಅಗಾತ ಎಮ್ ಪ್ಲಸ್ ಎನ್ ಇಲ್ಲಿ ಮೈನಸ್ ಇರೋದನ್ನ ಕಳೀರಿ ದೇಡ್ ಫೋರ್ ದಟ್ಸ್ ಈಕ್ವಲ್ ಟು ಎಕ್ಸರಗಾತ ಎ ಮೈನಸ್ ಬಿ ಅದೇ ರೀತಿ ಈ ರೀತಿಯಾಗಿ ನಾವು ಇದನ್ನ ಬಿಡಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನ ನಾವು ಬಿಡಿಸ್ಕೊಂಡು ನಂತರ ಕೆ ಬೆಲೆಯನ್ನು ಕಂಡಿಕೊಳ್ಬೇಕು ಈಗ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಮೊದಲು ಬಿಡಿಸ್ಕೊಳ್ಳೋಣ ಎಂ ಗಾತ ಏಳು ಬಾಗಿಸು ಒಂಬತ್ತು ಮೈನಸ್ ಒಂದು ಬಾಗಿಸು ಮೂರು ಇಸ್ ಈಕ್ವಲ್ ಟು ಎಂ ಗಾತ ಕೆ ಬಾಗಿಸು ಒಂಬತ್ತು ಈಗ ಇಲ್ಲಿ ಲಾಸಹ ತಗೊಳ್ಳಿ ಲಾಸಹ ಒಂಬತ್ತು ಬರುತ್ತೆ ಆದರೆ ಇಲ್ಲಿ ಒಂಬತ್ತು ಬರೋದ್ರಿಂದ ಅಂಶ ಮತ್ತು ಛೇದವನ್ನು ಇಲ್ಲಿ ಮೂರಿಂದ ಗುಣಿಸ್ಕೊಂಡ್ಬಿಡಿ ಗುಣಿಸ್ಕೊಂಡಾಗ ಅವಾಗ ಛೇದ ಒಂಬತ್ತು ಆಗುತ್ತೆ ಅವಾಗ ಈಸಿಯಾಗಿ ನಾವು ಬಿಡಿಸ್ಕೊಳ್ಬೋದು ದಿಸ್ ಇಂಪ್ಲಾಯ್ಸ್ ಎಂ ಗಾತ ಏಳು ಬಾಗಿಸು ಒಂಬತ್ತು ಮೈನಸ್ ಮೂರು ಒಂದ್ಲ ಮೂರು ಮೂರು ಮೂರ್ಲ ಒಂಬತ್ತು ಇಸ್ ಈಕ್ವಲ್ ಟು ಎಂ ಗಾತ ಕೆ ಬಾಗಿಸು ಒಂಬತ್ತು ದಿಸ್ ಇಂಪ್ಲಾಯ್ಸ್ ಈಗ ಇದನ್ನು ಮತ್ತೆ ಸುಲಭೀಕರಿಸಿದ್ರೆ ದಿಸ್ ಇಂಪ್ಲಾಯ್ಸ್ ಎಂ ಗಾತ ಇಲ್ಲಿ ಛೇದ ಸಮ ಇದೆ ಅಂಶಗಳನ್ನು ಕಳ್ಕೋಬೇಕಾಗುತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ ಒಂಬತ್ತು ಹಾಗೆ ಬರುತ್ತೆ ಏಳರಲ್ಲಿ ಮೂರು ಹೋದರೆ ನಾಲ್ಕು ಅಂದರೆ ಎಂ ಗಾತ ನಾಲ್ಕು ಬೈ ಒಂಬತ್ತು ಇಸ್ ಈಕ್ವಲ್ ಟು ಎಂ ಗಾತ ಕೆ ಬೈ ಒಂಬತ್ತು ಇಲ್ಲಿ ಆಧಾರ ಸಂಖ್ಯೆಗಳು ಸಮ ಇರೋದ್ರಿಂದ ಗಾತ ಸೂಚಿಗಳು ಸಹ ಸಮ ಆಗ್ತದೆ ದೇರ್ ಫೋರ್ ಎಂ ಎಂ ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತಪ್ಪ ಅಂದರೆ ನಾಲ್ಕು ಬಾಗಿಸು ಒಂಬತ್ತು ಈಸ್ ಈಕ್ವಲ್ ಟು ಕೆ ಬಾಗಿಸು ಒಂಬತ್ತು ಇಲ್ಲಿ ಛೇದ ಸಮಯ ಛೇದವನ್ನು ಒಡೆದುಬಿಡಿ ಕೆ ಈಸ್ ಈಕ್ವಲ್ ಟು ನಾಲ್ಕು ಅಂದರೆ ಇಲ್ಲಿ ಕೆ ಬೆಲೆ ಎಷ್ಟಾಯ್ತಪ್ಪ ಅಂದರೆ ನಾಲ್ಕು ಬಂತು ಅಂದರೆ ಇಲ್ಲಿ ಈಕ್ವಲಿ ಏನಪ್ಪ ಅಂದರೆ ಎಮ್ ನೈನ್ ಬೈ ಸೆವೆನ್ ಎಮ್ ಟು ದ ಪವರ್ ಆಫ್ ನೈನ್ ಬೈ ಸೆವೆನ್ ಡಿವೈಡೆಡ್ ಬೈ ಎಮ್ ಟು ದ ಪವರ್ ಆಫ್ ಒನ್ ಬೈ ತ್ರೀ ಇಸ್ ಈಕ್ವಲ್ ಟು ಎಮ್ ಟು ದ ಪವರ್ ಆಫ್ ಕೆ ಅಂದರೆ ನಾಲ್ಕು ಬೈ ಒಂಬತ್ತು ಆಗ್ತದೆ ಇದು ಈ ಒಂದು ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಅಂದರೆ ಕೆನ ಬೆಲೆ ಎಷ್ಟಪ್ಪ ಅಂದರೆ ನಾಲ್ಕು ಆಯಿತು ಅಂದರೆ ಇಲ್ಲಿ ನಾವೇನು ಮಾಡಿದ್ವಿ ಕೋಶಂಟ್ನ ಪವರ್ಗಳನ್ನು ಸಿಂಪ್ಲಿಫೈ ಮಾಡಿದ್ದೇವೆ ಸಿಂಪ್ಲಿಫೈ ಮಾಡಿ ನಾವು ಕೆ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೇವೆ